ಹಾಯ್ ಎವ್ರಿವನ್, ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲ KACET ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಿಇಟಿ ಕೌನ್ಸಿಲಿಂಗ್ ಕುರಿತು ಏನೆಲ್ಲ ಬೆಳವಣಿಗೆ ನಡೀತಾ ಇದ್ದಾವೆ ಅದ್ರ ಬಗ್ಗೆ ನಿಮಗೆ ಡೇ ಟು ಡೇ ಮಾಹಿತಿಯನ್ನು ಕೊಡ್ತೀವಿ. ರೀಸೆಂಟ್ ಅಪ್ಡೇಟ್ ಏನೆಲ್ಲ ಬರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಬಹುದು. ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರ. ಇಲ್ಲಿ ಮೇನ್ ಆಗಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರ. ಸದ್ಯದ ಮಟ್ಟಿಗೆ 3ನೇ ತಾರೀಕು ವರ್ಗು 3 ಆಗಸ್ಟ್ ಇವರು ನಮಗೆ ಟೈಮ್ ನ ಕೊಟ್ಟಿದ್ದಾರೆ. ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡುವ ಸಾಧ್ಯತೆ ಹೆಚ್ಚಿದೆ, ಮಾಡ್ತಾರೆ. ಯಾಕಂದ್ರೆ ನಿಮಗೆ ಟೈಮ್ ನ ಹೊಡಬೇಕಾಗುತ್ತೆ ಫಸ್ಟ್ ಟೈಮ್. ಅದೇ ರೀತಿ ನಿಮಗೆ ಮತ್ತೆ ಆಡ್ ಮಾಡಿದ್ದಾರೆ ನ್ಯಾಚುರೋಪತಿ, ಇವಾಗ ನಿಮಗೆ ಗೊತ್ತಿಲ್ಲ. ಇದು ನೋಡಿ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ, ಅದ್ರ ಬಗ್ಗೆ ಅಪ್ಡೇಟ್ ನ ಕೊಡ್ತಾರೆ. ಇನ್ನು ಕೂಡ ಎಕ್ಸ್ಟೆಂಡ್ ಆಗಿದೆ, ಅದ್ರ ಬಗ್ಗೆ ಕೂಡ ನೋಟಿಫೈ ನ ಮಾಡಿಲ್ಲ. ನಿಮಗೆ ಟೈಮ್ ನ ಇರುತ್ತೆ, ವೆಯ್ಟ್ ಮಾಡಿ ಅಪ್ಡೇಟ್ ನ ಮಾಡ್ತಾರೆ. ಯಾವಾಗ ಬರುತ್ತೆ ಅಪ್ಪ ಅಂದ್ರೆ ನಿಮ್ದು ಮಾರ್ಕ್ ರಿಸಲ್ಟ್ ಲೇಟ್ ಆಗುವ ಸಾಧ್ಯತೆ ಕೂಡ ಎಲ್ಲ ಹೆಚ್ಚಿದೆ. ಆಯ್ತಾ, ಇದು ಬಂದ್ಬಿಟ್ಟು ಇವತ್ತಿನ ಮೇನ್ ಅಪ್ಡೇಟ್. ನಂತರ ಶುಲ್ಕ ರಚನೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಕೂಡ ಕೊಟ್ಟಿದ್ರೆ ನೀವೆಲ್ಲ ನೋಡ್ಕೊಂಡಿದ್ರೆ ಅನ್ಕೋತೀನಿ. ಮೇನ್ ಆಗಿ ಇಲ್ಲಿ ಫೀಸ್ ಬಗ್ಗೆ ನೀವು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಮ್ ವಿದ್ಯಾರ್ಥಿಗಳು ಪ್ರೈವೇಟ್ ಆದ್ರೆ ಎಷ್ಟು, ಗೌರ್ಮೆಂಟ್ ಆದ್ರೆ ಎಷ್ಟು ಅಂತ ಅರೇಂಜ್ ಮಾಡ್ಕೊಳ್ಳಿ ಫೀಸ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಇನ್ ಕೇಸ್ ಅಮೌಂಟ್ ಇದ್ರೆ ಓಕೆ ನೋ ಬರಿ, ಇನ್ ಕೇಸ್ ಅರೇಂಜ್ ಆಗಿಲ್ಲ ಅಂದ್ರೆ ನಿಮಗೆ ಇಂತಿಷ್ಟು ಟೈಮ್ ಅಂತ ಇರುತ್ತೆ, ಅದ್ರೊಳಗೆ ಕಟ್ಟಬೇಕಾಗುತ್ತೆ. ವೆದರ್ ನೀವು ಸೆಕೆಂಡ್ ರೌಂಡ್ ಹೋದ್ರು ತರ್ಡ್ ರೌಂಡ್ ಹೋದ್ರು, ಬಟ್ ನೀವು ಕೌನ್ಸಿಲರ್ ಮುಖಾಂತರ ಹೋಗ್ತೀರ ಅಂದ್ರೆ ಫೀಸ್ ನ ಕಟ್ಟಲೇಬೇಕಾಗುತ್ತೆ. ಆದಷ್ಟು ಬೇಗ 3ನೇ ತಾರೀಕು ನನ್ನ ಸಜೆಷನ್ ಬಂದ್ಬಿಟ್ಟು 3ನೇ ತಾರೀಕು ಒಳಗೆ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಪ್ರಿಯಾರಿಟಿ ಕೊಡಿ. ಇಲ್ಲಿ ಯೋಗ ಇದೆ, ನ್ಯಾಚುರೋಪತಿ ಇದೆ, ಸಿಇಟಿ, ಬಿ ಫಾರ್ಮ್, ಡಿ ಫಾರ್ಮ್ ಇದೆ. ಇಲ್ಲಿ ನೋಡ್ಕೊಂಡು ಮಾಡಿ ನೀವು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ 50 ಕೊಟ್ಬಿಟ್ಟು ಮತ್ತೆ ಬಿ ಫಾರ್ಮ್ 50, ಡಿ ಫಾರ್ಮ್ 50, ಯೋಗ 50, ನ್ಯಾಚುರೋಪತಿ 50, ಆ ರೀತಿ ಕೊಡಕ್ ಹೋಗ್ಬೇಡಿ. ಒಂದ್ ಹಿಂದೆ ಹೋಗುತ್ತೆ, ಒಂದ್ ಮುಂದೆ ಹೋಗುತ್ತೆ. ಅಲ್ಲಿ ಪ್ರಿಫರೆನ್ಸ್ ಲಿಸ್ಟ್ ಗೆ ಹೋಗಿ ನೀಟಾಗಿ ನೋಡ್ಕೊಳ್ಳಿ ಯಾವ್ದು ಪ್ರಿಫರೆನ್ಸ್ ಕೊಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಇಷ್ಟ ಅಂದ್ರೆ ನಿಮ್ ಸಜೆಷನ್ ನೋಡ್ಕೊಳ್ಳಿ. ಇಂಜಿನಿಯರಿಂಗ್ ಇಷ್ಟ ಅಂದ್ರೆ ಸ್ಟಾರ್ಟಿಂಗ್ ಒಂದ್ 10 ಇಂಜಿನಿಯರಿಂಗ್ ಕೊಡಿ. ನಂತರ 8ನೇ ಆಪ್ಷನ್ ನಿಮ್ಗೆ ಯಾವ್ದು ನ್ಯಾಚುರೋಪತಿ ಇದ್ರೆ ಅದೊಂದು ಪ್ರಿಫರೆನ್ಸ್ ಕೊಡಿ. ರೀತಿ ಕೊಡ್ಕೊಂಡು ಹೋಗ್ಬಿಡಿ. ಬರೀ ಇಂಜಿನಿಯರಿಂಗ್ ಆದ್ರೆ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಕೊಡಿ. ಅಥವಾ ಇನ್ನು ನೀವು ಬದ್ದಿವಂತರ ತಲೆಗೊಳಿಸಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್, ಸೆಕೆಂಡ್ ಪ್ರಿಫರೆನ್ಸ್ ನ್ಯಾಚುರೋಪತಿ, ಥರ್ಡ್ ಯೋಗ, ಆ ರೀತಿ ನೀವು ಕೂಡ ಮಾಡಬಹುದು. ಅದು ನಿಮ್ಮ ವೈಯಕ್ತಿಕ ಬುದ್ಧಿದ್ದು, ಯಾವ್ದಕ್ಕೆ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇದೆ ಅದನ್ನ ಪ್ರಿಫರೆನ್ಸ್ ಆಗಿ ಕೊಟ್ಕೊಂಡೋಗಿ. ಮತ್ತೆ ನೀವು ಜಸ್ಟ್ ಅನಾಲಿಸಿಸ್ ಮಾಡಿ ವರ್ಲ್ಡ್ ಕಟ್ ಆಫ್ ನೋಡಿ, ಹಳೆ ಕಟ್ ಆಫ್ ನೋಡಿ, ಜಸ್ಟ್ ನೀವು ಇನ್ಫಾರ್ಮೇಶನ್ ಬರುತ್ತೆ ಪರವಾಗಿಲ್ಲ ನಾನು ಈ ಕಾಲೇಜ್ಗೆ ಅಪ್ಲೈ ಮಾಡೋದು ನನಗೆ ಗೊತ್ತಾಗುತ್ತೆ. ಅದರ ಮೇಲೆ ಕೂಡ ನೀವು ಟ್ರೈ ಮಾಡಬಹುದು. ನಂತರ ನಿಮಗೆ ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕಾಗುತ್ತೆ. ನಂತರ ನಿಮಗೆ ಮತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಫಸ್ಟ್ ರೌಂಡ್ ಯು ಎಡಿಟ್ ಆಪ್ಷನ್ ಇರುತ್ತೆ. ರಿಸಲ್ಟ್ ಬರುತ್ತೆ ಮತ್ತೆ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಇಷ್ಟು ಪ್ರೊಸೆಸ್ ಕೂಡ ಇರುತ್ತೆ. ಇಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡಿ ಕೆಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇ ಇರಬಹುದು, ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ಹೆಚ್ಚು ಕಾಲೇಜಸ್ ಜಾಸ್ತಿ ಆಡ್ ಮಾಡಿ ನಿಮಗೆ ಫಸ್ಟ್ ಇದು ಮಾರ್ಕ್ ರೌಂಡ್ ನಿಮಗೆ ಜಸ್ಟ್ ಐಡಿಯಾ ತರುತ್ತೆ. ನಂತರ ಡೇ ಟು ಡೇ ಅಪ್ಡೇಟ್ ಏನಾದರೂ ನಿಮಗೆ ಏನಾದರೂ ಅಪ್ಡೇಟ್ ಬಂದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ್ರಿಲಿಯಂಟ್.